ದಿನಕ್ಕೊಂದು ದಿನ ಬರುತ್ತೆ ಪ್ರೇಮಿಗಳು ನೆನಪಾಗುವುದು ಪ್ರೇಮಿಗಳ ದಿನಕ್ಕೆ ಅಮ್ಮ ನೆನಪಾಗುವುದು ಅಮ್ಮನ ದಿನಕ್ಕೆ ಅಪ್ಪ ನೆನಪಾಗುವುದು ಅಪ್ಪನ ದಿನಕ್ಕೆ ಸಾಗರ ದಿನದಂದು ಈ ಸಾಗರದ ನೆನಪಾಯಿತು ಇಲ್ಲೇ ಹುಟ್ಟಿದ್ದು ಇಲ್ಲೇ ಬೆಳೆದದ್ದು ಇಲ್ಲೇ ಆಡಿದ್ದು ಇಲ್ಲೇ ಓಡಿದ್ದು ಇಲ್ಲೇ ಬಿದ್ದಿದ್ದು ಇಲ್ಲೇ ಎದ್ದಿದ್ದು ಇಲ್ಲೇ ಓದಿದ್ದು ಇಲ್ಲೇ ಮರೆತಿದ್ದು ದಿನಕ್ಕೊಂದು ದಿನ ಬರುತ್ತೆ ಪ್ರೇಮಿಗಳು ನೆನಪಾಗುವುದು ಪ್ರೇಮಿಗಳ ದಿನಕ್ಕೆ ಅಮ್ಮ ನೆನಪಾಗುವುದು ಅಮ್ಮನ ದಿನಕ್ಕೆ ಅಪ್ಪ ನೆನಪಾಗುವುದು ಅಪ್ಪನ ದಿನಕ್ಕೆ ಸಾಗರ ದಿನದಂದು ಈ ಸಾಗರದ ನೆನಪಾಯಿತು ಆಗೆಲ್ಲ ಮನುಷ್ಯರ ಗಲೀಜು ಈಗೆಲ್ಲ ಪ್ಲಾಸ್ಟಿಕ್ ಗಲೀಜು ಆಗೆಲ್ಲ ಹಾಯಿ ದೋಣಿ ಈಗೆಲ್ಲ ಯಾಂತ್ರಿಕ ದೋಣಿ ಆಗೆಲ್ಲ ಗಾಳಿ ಹಾಡಿ ಈಗೆಲ್ಲ ಬೋಳು ಹಾಡಿ ಆಗೆಲ್ಲ ಮೀನು ವಾಸನೆ ಈಗೆಲ್ಲ ಕೊಳತ ವಾಸನೆ ದಿನಕ್ಕೊಂದು ದಿನ ಬರುತ್ತೆ ಪ್ರೇಮಿಗಳು ನೆನಪಾಗುವುದು ಪ್ರೇಮಿಗಳ ದಿನಕ್ಕೆ ಅಮ್ಮ ನೆನಪಾಗುವುದು ಅಮ್ಮನ ದಿನಕ್ಕೆ ಅಪ್ಪ ನೆನಪಾಗುವುದು ಅಪ್ಪನ ದಿನಕ್ಕೆ ಸಾಗರ ದಿನದಂದು ಈ ಸಾಗರದ ನೆನಪಾಯಿತು ಇದು ಶಿವರಾಮ ಕಾರಂತರು ಓಡಾಡಿದ ಊರು ಅವರು ಸಾಗರ ಎಂದರೆ ಭಾವುಕರಾಗುತ್ತಿದ್ದರು ಅಂತ ಭಾವುಕತೆ ನಮಗೀಗ ಇಲ್ಲವೇ ಇಲ್ಲ ಹಾಗಾಗಿಯೇ ಹುಟ್ಟಿದ್ದು ಈ ಸಾಗರ ದಿನ ಈ ಪ್ರೇಮಿಗಳ ದಿನ ಈ ಅಮ್ಮನ ದಿನ ಈ ಅಪ್ಪನ ದಿನ ಪ್ರತಿ ದಿನಕ್ಕೊಂದು ದಿನ ದಿನಕ್ಕೊಂದು ದಿನ ಬರುತ್ತೆ ಪ್ರೇಮಿಗಳು ನೆನಪಾಗುವುದು ಪ್ರೇಮಿಗಳ ದಿನಕ್ಕೆ ಅಮ್ಮ ನೆನಪಾಗುವುದು ಅಮ್ಮನ ದಿನಕ್ಕೆ ಅಪ್ಪ ನೆನಪಾಗುವುದು ಅಪ್ಪನ ದಿನಕ್ಕೆ ಸಾಗರ ದಿನದಂದು ಈ ಸಾಗರದ ನೆನಪಾಯಿತು ಸ್ನೇಹಿತರೆ ನಾನು ಚಂದ್ರಶೇಖರ ನಾವಡ ಮುಖ್ಯವಾಗಿ ನಾನು ಹೇಳಲಿಕ್ಕೆ ಹೊರಟಿದ್ದೇನೆಂದ್ರೆ ಯಾವುದೇ ಒಂದು ವ್ಯಕ್ತಿ ಅಥವಾ ವಸ್ತು ಅದರ ಮೇಲೆ ನಮಗೆ ಪ್ರೀತಿ ಇದ್ದಾಗ ಮಾತ್ರ ನಾವು ಅದನ್ನು ಉಳಿಸಿ ಬೆಳೆಸಲು ಪ್ರಯತ್ನಿಸುತ್ತೇವೆ ಅದು ಯಾಕೋ ಏನೋ ಗೊತ್ತಿಲ್ಲ ಈ ಯಾಂತ್ರಿಕ ಯುಗದಲ್ಲಿ ನಾವು ಅಮ್ಮನ ಮೇಲೆ ಅಪ್ಪನ ಮೇಲೆ ಮಕ್ಕಳ ಮೇಲೆ ಸಮುದ್ರದ ಮೇಲೆ ಊರ ಮೇಲೆ ಮರಗಳ ಮೇಲೆ ಪ್ರಕೃತಿಯ ಮೇಲೆ ಎಲ್ಲದರ ಮೇಲೂ ಪ್ರೀತಿ ಕಳ್ಕೊಳ್ತಾ ಇದ್ದೇವೆ ಹಾಗಾಗಿಯೇ ಯಾವುದರ ಮೇಲೂ ನಮಗೆ ಅದನ್ನು ಉಳಿಸಿ ಬೆಳೆಸಬೇಕೆನ್ನುವ ಆಸಕ್ತಿ ಇಲ್ಲ ಹಾಗಾಗಿ ಈಗಿನ ಎಲ್ಲ ಅವಾಂತರಗಳು ಆಗ್ತಾ ಇರೋದು ನಾನು ಹೇಳಿದ್ದು ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಈ ವಿಡಿಯೋ ಕೇಳಿದ ಎಲ್ಲರಿಗೂ ಧನ್ಯವಾದಗಳು